ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ವೀಕ್ಷಕರೇ ಗುಂಡಮ್ಮ ಅಂತ ಕರೆಸಿಕೊಳ್ಳುತ್ತಿದ್ದ ಗೀತಾ ಅವರ ನಿಜ ಜೀವನ ತುಂಬಾ ನೋವು ಕಷ್ಟದಲ್ಲಿ ಕೂಡಿತ್ತು ಧಾರಾವಾಹಿಯಲ್ಲಿ ಯಾವ ರೀತಿಯಾಗಿ ಗುಂಡಮ್ಮ ಚಂಬೂ ಸವಾರಿ ಅಂತೆಲ್ಲ ನಾಯಕಿ ಗೀತಾಗೆ ಹೇಗೆ ಅವಮಾನವನ್ನ ಮಾಡ್ತಿದ್ರು ಅವರ ಕಣ್ಣಲ್ಲಿ ಕಣ್ಣೀರು ಬರುವಂತೆ ಮಾಡ್ತಿದ್ರು ಅದೇ ರೀತಿ ಅಂತಹ ಸನ್ನಿವೇಶಗಳನ್ನ ನಿಜ ಜೀವನದಲ್ಲೂ ಕೂಡ ಆಕೆ ಎದುರಿಸಿದ್ದಾರೆ ಹಾಗಾದ್ರೆ ಗುಂಡಮ್ಮನ ಜೀವನದಲ್ಲಿ अष्टु तप्प आकोदक्के कारण एनु आके एष्टु नोवन्न अनुभविसुत्तिद्दारे एनेल्ल अवमानगळन्न एदुरिसिद्रु इदेल्लदर बग्गे नावु हेळ्ता होग्तीवि अदक्कू मुंचे नम्म चानेल अन्न सब्स्क्रैब् माडिल्ल अंद्रे सब्स्क्रैब् माडि वीडियोवन्न कोने तनक नोडि निमगे एनु अनिसुत्ते अदन्न कमेंट बॉक्स मूलक तिळिसि सो वीक्षकरे ब्रह्मकंठ धारावाहिय नायकि गीता अवर निजवाद हेसरु गीता भारती भट कार्कळदल्लि जनिसिद इवरु ಬೆಳೆತಿದ್ದೆಲ್ಲ ಬೆಂಗಳೂರಿನಲ್ಲೇ ಧಾರವಾಹಿಯಲ್ಲಿ ನಟಿಸಿದ ಗೀತಾ ಅವರು ಗಾಯಕಿ ಕೂಡ ಹೌದು ಸೊ ಧಾರವಾಹಿಯಲ್ಲಿ ಗುಂಡಮ್ಮ ಪಾತ್ರದಲ್ಲಿ ನಟಿಸಿದ್ರು ಸೊ ಬ್ರಹ್ಮಕಂಠ ಧಾರವಾಹಿ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇತ್ತು ಸೊ ಈ ಒಂದು ಧಾರವಾಹಿಯಲ್ಲಿ ನಟಿಸಿದ ಮೇಲೆ ಆಕೆಗೆ ಒಂದು ಒಳ್ಳೆಯ ಹೆಸರು ಬಂತು ಆಕೆಯನ್ನ ಎಲ್ಲರೂ ಗುರುತಿಸೋಕೆ ಶುರು ಮಾಡಿದ್ರು ಆದರೆ ಆಕೆಯನ್ನ ಎಲ್ಲರೂ ಗುರುತಿಸಿದ್ದು ಹೇಗಂದ್ರೆ ಗುಂಡಮ್ಮ ಜಂಬೂ ಸವಾರಿ ಅಂತಲೇ ಸೊ ನಾಯಕಿ ಗೀತಾಗೆ ಹೀಗೆ ಅವಮಾನವನ್ನ ಮಾಡ್ತಾ ಇದ್ರು ಸಾಕಷ್ಟು ಜನ ಅವರ ಕಣ್ಣಲ್ಲಿ ಕಣ್ಣೀರು ಬರುವಂತೆ ಮಾಡ್ತಾ ಇದ್ರು ಒಂದು ಕಡೆ ಅಭಿಮಾನಿಗಳು ಒಂದಷ್ಟು ಅಭಿಮಾನಿಗಳು ಇದ್ರು ಆಕೆಗೆ ಆದರೆ ಇನ್ನೊಂದಷ್ಟು ಜನ ಆಕೆ ಹೋದಲ್ಲೆಲ್ಲ ಗುಂಡಮ್ಮ ಡುಮ್ಮಿ ಹೀಗೇನೆ ಕರೀತಾ ಇದ್ರಂತೆ ಸೊ ಹೀಗೆ ನಾಯಕಿ ಗೀತಾ ಸಾಕಷ್ಟು ಅವಮಾನವನ್ನ ಎದುರಿಸಿದ್ದಾರೆ ಸೊ ಇಂತಹ ಸನ್ನಿವೇಶಗಳನ್ನ ನಿಜ ಜೀವನದಲ್ಲೂ ಕೂಡ ಆಕೆ ಎದುರಿಸಿದ್ದಾರೆ ಸೊ ನೋಡ್ಲಿಕ್ಕೆ ದಪ್ಪ ಮತ್ತು ಎತ್ತರದ ದೇಹವನ್ನ ಹೊಂದಿರುವ ಇವರು ಮುಂಚೆ ಈ ತರಹ ಇರಲಿಲ್ಲವಂತೆ ಸೊ ಈ ದೇಹದ ಕಾರಣದಿಂದಾಗಿ ಗೀತಾ ಅವರು ತುಂಬಾ ಕಷ್ಟ ನೋವು ಅವಮಾನಗಳನ್ನು ಎದುರಿಸಬೇಕಾಯಿತು ಸೊ ಆಗ ಅವರು ಎಷ್ಟೋ ಬಾರಿ ಮೂಲೆಯಲ್ಲಿ ಕುಳಿತು ಅತ್ತಿತಿತಿ ಅಂತೆ ಸೊ ಯಾಕಾದರೂ ನನಗೆ ಈ ಜೀವನ ಬಂತು ಯಾಕಾಗಿ ಈ ಜೀವನ ನನಗೆ ಬೇಕಿತ್ತು ಸೊ ಜೀವನವೇ ಬೇಡ ಅನ್ನುವಂಥ ಸ್ಥಿತಿಗೆ ಬಂದಿದ್ರಂತೆ ಎಷ್ಟೋ ಸರಿ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಳ್ತಾ ಇದ್ರು ಸೊ ಚಿಕ್ಕ ವಯಸ್ಸಿನಲ್ಲಿ ಆದ ಒಂದು ಪೆಟ್ಟಿನಿಂದ ಇಂದು ದಪ್ಪಗೆ ಆಗಿರುವ ಗೀತಾ ಭಾರತಿ ಭಟ್ ತಮ್ಮ ನಿಜ ಜೀವನದಲ್ಲಿ ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು ಚಿಕ್ಕ ವಯಸ್ಸಿನಿಂದಲೇ ಎದುರಿಸ್ತಾ ಇದ್ದಾರೆ ಸೊ ಈ ಎಲ್ಲ ಕಾರಣಗಳಿಂದ ಅವರ ಮನಸ್ಸಿನಲ್ಲಿ ನಾನು ನನ್ನ ಕುಟುಂಬಕ್ಕೆ ಒಂದು ದೊಡ್ಡ ಹೊರೆ ಅಂತ ಅಂದುಕೊಳ್ಳಲಿಕ್ಕೆ ಶುರು ಮಾಡಿದ್ರಂತೆ ಸೊ ಬ್ರಹ್ಮಕಂಠ ಧಾರವಾಹಿಯಿಂದ ಕರ್ನಾಟಕದ ಎಲ್ಲೆಡೆ ಗುಂಡಮ್ಮ ಅಂತಲೇ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವ ಗೀತಾ ಅವರು ಮುಂಚೆ ಅಂದರೆ ಈ ಧಾರವಾಹಿಗೆ ಬರುವ ಮುನ್ನ ಯಾರಾದರೂ ಅವರನ್ನ ಗುಂಡಮ್ಮ ಅಂತ ಕರೆದ್ರೆ ಯಾಕೆ ಕರೀತಾರೆ ನನ್ನನ್ನು ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಸಿಟ್ಟು ಬರ್ತಾ ಇತ್ತಂತೆ ಸೊ ವೀಕ್ಷಕರೇ ಈ ಧಾರವಾಹಿಯಿಂದ ಕರ್ನಾಟಕದ ಎಲ್ಲೆಡೆ ಪ್ರಸಿದ್ಧವಾಗಿರುವ ಗುಂಡಮ್ಮ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡ್ರು ಸೊ ಈ ಒಂದು ಗುಂಡಮ್ಮ ಅನ್ನುವಂಥ ಹೆಸರು ಕೇಳಿದ್ಮೇಲೆ ಆಕೆಗೆ ಬೇಸರವಾಗ್ತಾ ಇರಲಿಲ್ವಂತೆ ಸಿಟ್ಟು ಬರ್ತಿರಲಿಲ್ವಂತೆ ಅದರ ಬದಲಿಗೆ ಆ ಹೆಸರನ್ನು ಕೇಳಿದ್ರೆ ಇವರಿಗೆ ಖುಷಿ ಆಗ್ತಿತ್ತಂತೆ ಸೊ ಚಿಕ್ಕ ವಯಸ್ಸಿನಲ್ಲಿ ಹಾಗಾದಾಗ ಎಲ್ಲರೂ ಇವರನ್ನ ಗುಂಡಮ್ಮ ಅಂತ ಹೇಳಿ ಇವರ ಜೊತೆಗೆ ಯಾರೂ ಅಷ್ಟಾಗಿ ಸೇರ್ತಿರಲಿಲ್ಲ ಈ ಧಾರವಾಹಿಗೆ ಬರುವ ಮುನ್ನ ಇವರ ಹತ್ತಿರ ಯಾರೂ ಸೇರ್ತಿರಲಿಲ್ವಂತೆ ಸ್ನೇಹಿತರು ಕೂಡ ಇವರ ಜೊತೆ ಇರೋದಕ್ಕೆ ಮುಜುಗರ ಪಡ್ಕೊಳ್ತಾ ಇದ್ರಂತೆ ಸೊ ಇವ್ರು ದಪ್ಪಗಾಗಿದ್ದಾರೆ ದಪ್ಪಗಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಹೀಗೆ ಮಾಡ್ತಿದ್ರಂತೆ ಯಾರು ಅವರನ್ನ ಪಕ್ಕಕ್ಕೆ ಸೇರಿಸ್ಕೊಳ್ತಾ ಇರಲಿಲ್ವಂತೆ ಸೊ ಪಕ್ಕಕ್ಕೆ ಸೇರಿಕೊಂಡ್ರು ಅಥವಾ ಯಾರೇ ಸಿಕ್ಕಿದ್ರು ಕೂಡ ಹೇ ಗುಂಡಮ್ಮ ಹೇ ಡುಮ್ಮಿ ಅಂತ ಅಂತಲೇ ಮಾತಾಡಿಸ್ತಿದ್ರಂತೆ ಸೊ ಆಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ ಸೊ ಸೋಷಿಯಲ್ ಆಗಿ ಇರಲು ಶುರು ಮಾಡಿತ್ತು ಇವರು ಜೋಕ್ ಮಾಡಿಕೊಳ್ಳಲು ಕಲಿತಾಗ ಅಂದರೆ ಅವರಿಗವರೇ ಜೋಕ್ ಮಾಡ್ಕೊಳ್ಳಿಕ್ಕೆ ಶುರುವಾದಾಗ ಸೊ ಅವರು ಎಲ್ಲರ ಜೊತೆ ಬೆರೆಯೋಕ್ಕೆ ಶುರು ಮಾಡ್ತಾರೆ ಅಂದರೆ ನಾನಾಗಿ ನನಗೆ ಜೋಕ್ ಮಾಡಿಕೊಂಡ್ರೆ ಬೇರೆಯವ್ರು ನಂಗೆ ಜೋಕ್ ಮಾಡೋದು ನನಗೇನು ತಟ್ಟಲ್ಲ ನನಗೇನು ಅನಿಸಲ್ಲ ಅನ್ನುವಂಥ ಕಾರಣಕ್ಕೆ ಅವರಾಗಿ ಅವರು ಜೋಕ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸೊ ಮುಂಚೆ ಇವರನ್ನು ಬೇರೆಯವರು ಆಡ್ಕೊಂಡಾಗ ನಕ್ಕಾಗ ಬೇಜಾರು ಮಾಡ್ಕೊಳ್ತಿದ್ದಿದ್ದು ಇದೆಯಂತೆ ಮನೆಯಲ್ಲೂ ಕೂಡ ಇವರಿಗೆ ನೀನು ಸಣ್ಣ ಆಗಬೇಕು ಹೀಗಿದ್ರೆ ಏನೂ ಮಾಡೋದಕ್ಕೆ ನಿನ್ನ ಕೈಯಿಂದ ಆಗೋದಿಲ್ಲ ಮತ್ತು ಕೊನೆಯವರೆಗೆ ಹೀಗೆ ಬೇರೆಯವ್ರ ಬಾಯಿಗೆ ನಗೆ ಪಾಟಲಿ ಆಗ್ತೀಯಾ ಅಷ್ಟೇ ಅಂತ ಕುಟುಂಬದವರು ಹೇಳ್ತಾ ಇದ್ರು ಸೊ ಎಲ್ಲ ಕಡೆಯಿಂದಲೂ ಇವರಿಗೆ ಪ್ರೆಷರ್ ಬೀಳ್ತಿದ್ದ ಸಮಯದಲ್ಲಿ ಇವ್ರಿಗೆ ಏನು ಮಾಡಬೇಕು ಎಂಬಂಥ ಒಂದು ಕಲ್ಪನೆ ಕೂಡ ಬರೋದಿಲ್ಲ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ಸೊ ಇವರಿಗೆ ಕಾಲೇಜು ಬಂದ ನಂತರ ಎಲ್ಲದರ ಅರಿವಾಗ್ತಾ ಹೋಗುತ್ತೆ ಸೊ ಇವ್ರ ಬಗ್ಗೆ ಇವರೇ ಹಾಸ್ಯವನ್ನು ಮಾಡಿಕೊಂಡ್ರೆ ಆಗ ಬೇರೆಯವರು ಏನೋ ಹಾಸ್ಯ ಮಾಡಿದ್ರೂ ಬೇಜಾರು ಆಗೋದಿಲ್ಲ ಸೊ ಜೋಕ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸೊ ಬಾಸ್ಕೆಟ್ಬಾಲ್ ಆಡೋಕೆ ಹೋಗಿ ಕಾಲ್ಚಾರಿ ಬಿದ್ದಾಗ ಡಾಕ್ಟರ್ ಹತ್ರ ಹೋದಂಥ ಸಂದರ್ಭದಲ್ಲಿ ದಪ್ಪ ಆಗ್ಲಿಕ್ಕೆ
ಶುರು ಆಗ್ತಾರೆ. ಸೊ ಇವರ ಒಂದು ತಪ್ಪಿಲ್ಲದ ತಪ್ಪಿಗೆ ಕೆಲವು ವರ್ಷಗಳ ಕಾಲ ಅವಮಾನ ಎಲ್ಲವನ್ನ ಕೂಡ ಸಹಿಸಿಕೊಂಡು ಬರ್ತಾರೆ. ಅದಾದ ಬಳಿಕ ಆಕೆ ಕಮ್ ಬ್ಯಾಕ್ ಆಗ್ತಾರೆ. ಸೊ ಕಾಲೇಜಿಗೆ ಹೋದಂತ ಸಂದರ್ಭದಲ್ಲಿ ಯಾರೇ ಇವರಿಗೆ ದಪ್ಪ ಆಗಿದ್ಯಾ, ದಪ್ಪ ಇದ್ಯಾ ನೀನು, ಸೊ ಗುಂಡಮ್ಮ ಅಂತ ಕರೆದಾಗ ಹೌದು ಅಂತ ನಕ್ಕೊಂಡೆ ಮಾತಾಡ್ತಾ ಇದ್ರಂತೆ, ಜೋಕ್ ಮಾಡ್ಕೊಳ್ತಾ ಇದ್ರು. ಸೊ ಆ ಟೈಮಲ್ಲಿ ಅವ್ರಿಗೆ ಏನು ಅನಿಸ್ತಾ ಇರಲಿಲ್ಲ. ಸೊ ಧಾರಾವಾಹಿ ಮುಗಿದ ನಂತರ ಇವರು ಬಿಗ್ ಬಾಸ್ ಕೂಡ ಎಂಟ್ರಿ ಕೊಡ್ತಾರೆ. ಸೊ ಅಲ್ಲಿ ಕೂಡ ಕನ್ನಡಿಗರ ಮನೆ ಮಕ್ಕಳಾಗಿರ್ತಾರೆ. ಸೊ ಆ ನಂತರ ಬಣ್ಣದ ಚರ್ನಿಗೆ ಬ್ರೇಕ್ ಹಾಕಿ ಫಿಟ್ನೆಸ್ ಕಡೆ ಗಮನ ಕೊಡ್ತಾರೆ ವೀಕ್ಷಕರೇ. ಸೊ ಈಗ 30 ಕೆಜಿ ತೂಕ ಇಳಿಸಿಕೊಳ್ಳುವ ಮೂಲಕ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಸೊ ಹೊಸ ರಿಯಾಲಿಟಿ ಶೋ ಸೂಪರ್ ಕ್ವೀನ್ನಲ್ಲಿ ಸ್ಪರ್ಧಿ ಕೂಡ ಹೌದು. ರಚಿತಾ ರಾಮ್ ಮತ್ತು ವಿಜಯ ರಾಘವೇಂದ್ರ ತೀರ್ಪುಗಾರಿಕೆಯಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮ, ಇದರಲ್ಲಿ ಗೀತಾ ತಮ್ಮ ಜರ್ನಿ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸೊ ಕಾರ್ಪೊರೇಟ್ ಕಂಪನಿಯಲ್ಲಿ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡ್ತಿದ್ದವಳು ನಾನು, ಹಾಡಬೇಕು ಅಂತ ಆಸೆ ಇತ್ತು, ಹಾಡಲು ಬಂದು ನಟನೆ ಮಾಡಲು ಅವಕಾಶವನ್ನು ಪಡ್ಕೊಂಡೆ. ಸೊ ಬ್ರಹ್ಮಕಂಠ ಸೀರಿಯಲ್ ನನಗೆ ಒಂದು ಲೈಫ್ ಕೊಡ್ತು. ಸರಿಗಮಪ್ಪ ರಿಯಾಲಿಟಿ ಶೋನಲ್ಲಿ ಆಡಿಷನ್ ಕೊಟ್ಟು ರಿಜೆಕ್ಟ್ ಆಗಿದ್ದೆ. ದಪ್ಪಗಿದ್ರೂ ಕೂಡ ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಆತ್ಮವಿಶ್ವಾಸ ಕೊಟ್ಟಿದ್ದು ನನಗೆ ಗುಂಡಮ್ಮನ ಪಾತ್ರ. ಸೊ ಇಷ್ಟು ದಿನ ಹೀಗಿದ್ದೆ, ಓಕೆ ಬದಲಾದರೆ ಹೇಗೆ ಆಗ್ತೀನಿ ಅನ್ನೋ ಒಂದು ಯೋಚನೆ ಬಂತು. ಸೊ ಸಣ್ಣ ಆಗೋಕೆ ವರ್ಕೌಟ್ ಮಾಡೋದು ಒಂದು, ಆದರೆ ಡಯೆಟ್ ಕೂಡ ಮಾಡಬೇಕಾಗತ್ತೆ. ಸೊ ರೋಡ್ ಸೈಡ್ ಊಟ ಮಾಡೋದಂದರೆ ನನಗೆ ತುಂಬ ಇಷ್ಟ, ಆದರೆ ವರ್ಕೌಟ್ ವಿಚಾರಕ್ಕೋಸ್ಕರ ನಾನು ಡಯೆಟನ್ನು ಫಾಲೋ ಮಾಡ್ತಾ ಬಂದೆ. ಸೊ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಎಷ್ಟೋ ದಿನ ಅಳ್ತಿದ್ದು ದಿನ ಕೂಡ ಇದೆ. ಸೊ ಬಟ್ ಈಗ 30-50 ಕೆಜಿ ಸಣ್ಣ ಆಗಬೇಕು ಅನ್ನೋ ಗೋಲ್ ಇದೆ ಅಂತ ಹೇಳಿದ್ದಾರೆ. ಸೊ ದಪ್ಪಗಿದ್ದ ಕಾರಣ ಸ್ಕೂಲ್ ಮತ್ತು ಕಾಲೇಜ್ನಲ್ಲಿ ಎಲ್ಲರೂ ಕೂಡ ಗೇಲಿ ಮಾಡ್ತಾಯಿದ್ರು. ಡುಮ್ಮಿ, ಆಲದ ಮರ, ಪುರಿ ಮೂಟೆ ಅಂತ ಬೇರೆ ಬೇರೆ ಹೆಸರುಗಳನ್ನು ಕರೀತಾ ಇದ್ರು. ಸೊ ಯಾವ ರೇಷನ್ ಅಕ್ಕಿ ತಿನ್ನಿಸ್ತೀರಾ ಅಂತ ಅಪ್ಪ ಅಮ್ಮಂಗೆ ಕೂಡ ಕೇಳಿದ್ದಿದೆ. ಸೊ ನಿನಗೆ ಯಾರು ಗಂಡು ಕೊಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮಾಡ್ತಾಯಿದ್ರು. ಯಾವ ಹುಡುಗ ನಿನ್ನನ್ನು ಇಷ್ಟಪಡ್ತಾನೆ ಅಂತ ಗೇಲಿ ಮಾಡ್ತಾಯಿದ್ರು. ಸೊ ಆಕ ಮನಸ್ಸಿಗೆ ಹಿಂಸೆ ಆಗ್ತಾಯಿತ್ತು. ಸೊ ನನ್ನ ಮೈನಸ್ ಪ್ಲಸ್ ಆಗಿ ಬದಲಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಈ ಜರ್ನಿಯಲ್ಲಿ ತುಂಬ ವಿಚಾರಗಳನ್ನು ನಾನು ಕಲ್ತ್ಕೊಂಡೆ. ಸೊ ಸಾಕಷ್ಟು ವಿಚಾರಗಳನ್ನು ಕಳ್ಕೊಂಡಿದ್ದೀನಿ, ಹಾಗೆ ಪಡ್ಕೊಂಡಿದ್ದೀನಿ. ಸೊ ಈಗ 30 ಕೆಜಿ ತೂಕ ಕಡಿಮೆ ಆಗಿದೆ. ಸೊ ಇನ್ನೂ 30 ಕೆಜಿ ಕಡಿಮೆ ಮಾಡ್ಕೊಳ್ಬೇಕು. ಸೊ ಯಾರೆಲ್ಲ ನನಗೆ ಡುಮ್ಮಿ, ಆಲದ ಮರ, ಪುರಿ ಮೂಟೆ, ಗುಂಡಮ್ಮ ಅಂತೆಲ್ಲ ಕರಿತಾಯಿದ್ರು, ಈಗ ಅವರೆಲ್ಲ ನನ್ನನ್ನು ನೋಡಿ ಆಶ್ಚರ್ಯ ಪಟ್ಟಿದ್ದಾರೆ. ಸೊ ಎಲ್ರಿಗೂ ಕೂಡ ಶಾಕ್ ಆಗಿದೆ. ಆದರೆ ನನ್ನ ಒಂದು ಪ್ರತಿಭೆ ಆಗಿರ್ಬೋದು, ಏನೇ ಒಂದು ನನ್ನ ಕಲಿಕೆ ಆಗಿರ್ಬೋದು, ಅದು ದೇಹದ ವಿಚಾರಕ್ಕೆ ಯಾವತ್ತೂ ಕೌಂಟ್ ಆಗಲ್ಲ ಅನ್ನೋದನ್ನು ಗುಂಡಮ್ಮ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ನನ್ನ ತಾಯಿ ನನ್ನ ಜೀವನದ ಸೂಪರ್ ಕ್ವೀನ್, ಯಾಕಂದರೆ ನನ್ನಿಂದ ಅವರಿಗೆ ಅವಮಾನ ಆಗಿದೆ. ಸೊ ನನ್ನ ಬಗ್ಗೆ ಮಾಡ್ತಿದ್ದ ಟೀಕೆಗಳನ್ನು ಕೇಳಿಸ್ಕೊಂಡಿದ್ದಾರೆ ಅವರು. ಸಣ್ಣ ಹಾಕು ಅಂತ ಕ್ಯೂಟ್ ಕ್ಯೂಟ್ ಆಗಿ ಕೇಳ್ತಾ ಇದ್ರು. ಸೊ 500 ಸ್ಕಿಪ್ಪಿಂಗ್ ಮಾಡಿದ್ರೆ ಅಕ್ಕಿ ರೊಟ್ಟಿ ಕೊಡ್ತೀನಿ ಅಂತ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ರು, ನನಗೆ ಅರ್ಥ ಮಾಡಿಸ್ತಾ ಇದ್ರು. ಅಂದರೆ ಮುಂದೆ ನಿನ್ನ ಜೀವನ ಹೇಗಾಗುತ್ತೆ ಅನ್ನೋದನ್ನು ಚಿಕ್ಕ ವಯಸ್ಸಿನಿಂದಲೇ ನನಗೆ ತಿಳಿಸ್ಕೊಡ್ತಾ ಇದ್ರು ಅಂತ ಗೀತಾ ಅವ್ರು ಹೇಳಿದ್ದಾರೆ. ಸೊ ಎಲ್ಲ ನೆಗೆಟಿವ್ ಪಾಯಿಂಟ್ಗಳನ್ನು ದಾಟಿ ಛಲದಿಂದ ಮಾಡಿದ್ದಾಳೆ, ಈಗ ನನಗೆ ಆಕೆ ರೋಲ್ ಮಾಡೆಲ್ ಅಂತ ಗೀತಾ ತಂದೆ ಹೇಳಿದ್ದಾರೆ ವೀಕ್ಷಕರೇ. ಸೊ ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆಯಲ್ಲಿ ಗೀತಾ ಅವರನ್ನ ನಾನು ಮೊದಲು ಭೇಟಿ ಮಾಡಿದ್ದು. ಸೊ ಮೊದಲೆರಡು ವಾರ ಗೀತಾ ಡಾನ್ಸ್ ಮಾಡಿದಾಗ ಪಾಪ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದ್ದಾರೆ, ಯಾಕಿಷ್ಟು ಕಷ್ಟಪಡಬೇಕು ಅಂತ ಅನಿಸ್ತಾ ಇತ್ತು. ಆದರೆ 4ನೇ ವಾರಕ್ಕೆ ಅದ್ಭುತವಾಗಿ ಡಾನ್ಸ್ ಮಾಡಿ ಪ್ರೂವ್ ಮಾಡಿದ್ರು, ಎಷ್ಟು ರಿಸ್ಕ್ ತೆಗೆದುಕೊಂಡಿದ್ರು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಆವತ್ತು ನೋಡಿದ ಗೀತಾ ಇವತ್ತು ನೋಡಿದ ಗೀತಾನ ನೋಡಿದ್ರೆ ಎದ್ದು ನಿಂತು ನಮಸ್ಕಾರ ಮಾಡಬೇಕು ಅಂತ ವಿಜಯ್ ಅವರು ಹೇಳಿದರು. ಸೊ ಈ ಒಂದು ಸೂಪರ್ ಕ್ವೀನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ವಿಜಯ್ ಅವರು ಹೇಳಿದ್ದಾರೆ. ಸೊ ಆದರೆ ಇವ್ರ ಬಗ್ಗೆ ನಾವೆಲ್ಲರೂ ಖುಷಿ ಪಡಲೇಬೇಕು ವೀಕ್ಷಕರೇ. ಸೊ ಕಾರಣ ಏನೇ ಆದರೂ ಕೂಡ ಜೀವನದಲ್ಲಿ ಎಲ್ಲವನ್ನ ಸ್ವತಃ ಎದುರಿಸಿ ಮುನ್ನುಗ್ಗಿ ಇಂದು ಎಲ್ಲರ ಬಾಯಲ್ಲಿ ಗುಂಡಮ್ಮ ಅಂತ ಕರೆಸಿಕೊಂಡು ಎಲ್ಲರ ಮನೆ ಮಕ್ಕಳಾಗಿ ಎಲ್ಲರ ಹೃದಯದಲ್ಲಿ ಸದಾ ಇದ್ದಾರೆ ಇವರು. ಸೊ ಎಲ್ಲರೂ ಇವರನ್ನು ನೋಡಿ ಕಲಿಬೇಕು. ಸಾಧನೆ ಎಂಬ ದಾರಿಗೆ ದೇಹ, ಭಾಷೆ, ಇನ್ಯಾವುದು ಕಾರಣಗಳು ಅಡ್ಡಿಪಡಿಸೋದಿಲ್ಲ. ನಮ್ಮ ಛಲ ಮತ್ತು ನಮ್ಮ ಆತ್ಮವಿಶ್ವಾಸ ಇದ್ದರೆ ಎಂತಹ ಕಷ್ಟ ಬಂದರೂ ಎದುರಿಸಬಹುದು ಎನ್ನುವುದಕ್ಕೆ ಗುಂಡಮ್ಮನೇ ಸಾಕ್ಷಿ, ಗೀತಾ ಅವರೇ ಸಾಕ್ಷಿ, ಒಂದು ಜೀವಂತ ಉದಾಹರಣೆ ಅಂತ ಹೇಳ್ಬೋದು. ಇವರು ಒಳ್ಳೆಯ ಹಾಡುಗಾರ್ತಿ ಕೂಡ ಹೌದು, ಎಲ್ಲರಿಗೂ ಒಂದು ಉತ್ತಮ ಮಾದರಿಯಾಗಿದ್ದಾರೆ. ಸೊ ಎಲ್ಲರೂ ಕೂಡ ಆಕೆಯನ್ನು ಯಾವ ಹೆಸರಿನಿಂದ ಕರೀತಾ ಇದ್ರು ಇವತ್ತು ಆ ಹೆಸರಿನ
ಕಣ್ಣಿನಿಂದ ಕರೆಯೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ನಾವು ಹಿಂದೆ ನೋಡಿದಂಥ ಗುಂಡಮ್ಮ ಈಗ ಗುಂಡಮ್ಮ ಆಗಿಲ್ಲ, ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ, ತುಂಬ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಇಷ್ಟು ದಿನಗಳ ಕಾಲ ಆಕೆ ಪಟ್ಟಿದ್ದಂಥ ಕಷ್ಟ, ನೋವು, ಕಣ್ಣೀರು ಎಲ್ಲವೂ ಕೂಡ ಇನ್ನು ಮುಂದೆ ಶಾಶ್ವತವಾಗಿ ನಿಲ್ಲುತ್ತೆ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಗುಂಡಮ್ಮ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ. ಸೊ ಈಗ ಗೀತಾಗಿ ಎಲ್ಲರ ಕಣ್ಮುಂದೆ ಬಂದಿದ್ದಾರೆ. ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರು, ಕಷ್ಟಗಳನ್ನು ಎದುರಿಸಿದ್ರು, ಅವಮಾನವನ್ನು ಎದುರಿಸಿದ್ರು, ಆದರೆ ಯಾವತ್ತೂ ಸೋಲಲಿಲ್ಲ. ಕಮ್ಬ್ಯಾಕ್ ಮಾಡಿ ಸ್ಟ್ರಾಂಗ್ ಆಗಿ ಈಗ ಎತ್ತು ನಿಂತಿದ್ದಾರೆ. ಸೊ ಇವರೆಲ್ಲರೂ ಕೂಡ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಸೊ ಇವರ ಈ ಒಂದು ಕತೆ, ಇದು ಸ್ಫೂರ್ತಿ ಕತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಎಲ್ರಿಗೂ ಕೂಡ ಇದು ಮಾದರಿಯಾಗುತ್ತೆ ವೀಕ್ಷಕರೇ. ಸೊ ನಿಮ್ಗೇನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.